till now, whatever the matches we have organized, the success rate is not 100%. ನಮಸ್ಕಾರ ಎಲ್ಲರಿಗೂ, ನಾನು ರಕ್ಷಾ ಸೋಲೋ ಪಾಸ್ಪೋರ್ಟ್ ಇಂದ. ಚಿನ್ನದ ಬೆಟ್ಟ ನಮ್ಮ ಎಲ್ಲರನ್ನ ಪಿಕಪ್ ಮಾಡಿದ್ಮೇಲೆ ತುಮಕೂರ್ ಕಡೆಗೆ ಹೊರಟ್ವಿ. ಚಿನ್ನಗ ಬೆಟ್ಟ ಇರೋದು ತುಮಕೂರು ಡಿಸ್ಟ್ರಿಕ್ಟಲ್ಲಿ, ಬೆಂಗಳೂರಿಂದ 80 ಕಿಲೋಮೀಟರ್ ದೂರದಲ್ಲಿ ಇದೆ. ಟ್ರೆಕ್ ಬಂದು ತೋರಣ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ಈ ಟ್ರೆಕ್ ಒಂದು ರಿಟರ್ನ್ ಟ್ರೆಕ್, ಹೋಗಿದ್ದ ದಾರಿಯಲ್ಲೇ ವಾಪಸ್ ಬರಬೇಕು. Also, they're very easy. Summer is very difficult. If you compare the terrain, this is very difficult in monsoon. Okay, summer it's very easy. ಚಿನ್ನಗ ಬೆಟ್ಟ ಟ್ರೆಕ್ ಪೂರ್ತಿ ವರ್ಷ ಮಾಡಬಹುದು, ಆದರೆ ರೇನಿ ಮತ್ತು ಮಾನ್ಸೂನ್ ಸೀಸನಲ್ಲಿ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀನಿ ನಾನು, ಯಾಕಂದರೆ ತುಂಬ ಸ್ಲಿಪ್ಪರಿ ಆಗುತ್ತೆ ಮತ್ತು ಈ ಟ್ರೆಕ್ ತುಂಬ ಕಷ್ಟ ಆಗುತ್ತೆ. ಹೋಗಬೇಕಾದ್ರೆ ಸನ್ಸ್ಕ್ರೀನ್, ಶೇಡ್ಸ್ ಮತ್ತು ಕ್ಯಾಪ್ನ ಮರಿಬೇಡಿ. ಟ್ರೆಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ದಾರಿಯಲ್ಲಿ ಯಾವ ನೀರು ಸೋರ್ಸು ಇಲ್ಲ ಮತ್ತು ವಾಶ್ರೂಮ್ಸ್ ಇಲ್ಲ. ಬೇಸಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ನೀವು ತಿನ್ನೋದಕ್ಕೆ ಏನಾದರೂ ತೊಗೋಬೋದು. ಮತ್ತು ಈ ಟ್ರೆಕ್ಗೆ ಅಟ್ಲೀಸ್ಟ್ 2 ಲೀಟರ್ಸ್ ನೀರನ್ನು ತೊಗೊಂಡು ಹೋಗಿ, ಯಾಕಂದರೆ ಮೇಲೆ ಏನೂ ಸಿಗೋಲ್ಲ ಮತ್ತು ಶೇಡ್ ಇಲ್ಲ. ದೇವಸ್ಥಾನದಿಂದ ಟ್ರೆಕ್ ಗ್ರ್ಯಾಜುವಲ್ ಸ್ಟೀಪ್ ಆಗಿ ಶುರು ಆಗುತ್ತೆ, ಆದರೆ ಫಾರೆಸ್ಟ್ ಶುರು ಆಗ್ತಾ ಹೋದಂಗೆ ಈ ಟ್ರೆಕ್ ಟ್ರೇಲ್ ತುಂಬ ಸ್ಟೀಪಾಗಿ ಹೋಗುತ್ತೆ. ಒಳ್ಳೆ ಶೂಸನ್ನು ಹಾಕಿಕೊಂಡು ಹೋಗಿ ಈ ಟ್ರೆಕ್ಗೆ, ಯಾಕಂದರೆ ಒಳ್ಳೆ ಗ್ರಿಪ್ ಸಿಗಬೇಕು ನೀವು ಹತ್ತಬೇಕಾದ್ರೆ. ಟೋಟಲ್ ಟ್ರೆಕ್ ಡಿಸ್ಟೆನ್ಸ್ ಬಂದು 5.5 ಕಿಲೋಮೀಟರ್ಸ್ ಮತ್ತು 4 ಅವರ್ ಆಗುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಲಾಸ್ಟ್ 5 ಅಡಿ ತುಂಬ ಕಷ್ಟ ಇದೆ, ರಾಕ್ನ ಹತ್ತಬೇಕು. ಮತ್ತು ಇದು ಹೈಟ್ಸ್ ಅಂದರೆ ಭಯ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಯಾವ ರೇಲಿಂಗ್ಸು ಇಲ್ಲ, ಸೊ ಫ್ರೀ ಹ್ಯಾಂಡ್ ಹತ್ತಬೇಕು. ಆ ಕ್ಲೈಂಬ್ ತುಂಬ ವರ್ತ್ ಇದೆ, ಯಾಕಂದರೆ ಪೀಕ್ ಇಂದ ವ್ಯೂಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಒಂದು ದೇವಸ್ಥಾನದ ಪಿಲ್ಲರ್ ಇದೆ, ಅದೇ ಎಂಡಿಂಗ್ ಪಾಯಿಂಟು. ಈ ಟ್ರೆಕ್ಗೆ ಮೈ ಈಕೋ ಟೂರಿಸಮ್ ಇಂದ ಪರ್ಮಿಷನ್ ತಗೋಬೇಕು. ಟ್ರೆಕ್ ಫೀಸ್ ಬಂದು 250+ GST ಆಗುತ್ತೆ. ನೀವು ಯಾವುದಾದ್ರೂ ಟ್ರೆಕ್ಕಿಂಗ್ ಏಜೆನ್ಸಿ ಜೊತೆ ಹೋದರೆ ಈ ಪರ್ಮಿಷನ್ನ ಟ್ರೆಕ್ಕಿಂಗ್ ಏಜೆನ್ಸಿ ಅವರೇ ತಗೋತಾರೆ. ನಾನು BMC ಅಡ್ವೆಂಚರ್ಸ್ ಜೊತೆ ಹೋಗಿದ್ದೆ. ಟ್ರೆಕ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಹಾಗೂ ಟ್ರೆಕ್ ಲೀಡ್ಸ್ ಪ್ರಜ್ವಲ್ ಮತ್ತು ಅಭಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನಿಮಗೆ ಅಡ್ವೆಂಚರ್ ಅಂದರೆ ಇಷ್ಟ ಆದರೆ ಈ ಟ್ರೆಕ್ನ ನಿಮಗೆ ಪರ್ಫೆಕ್ಟ್ ಅಂತ ಹೇಳ್ತೀನಿ. ನಾನು ಈ ದಿನ ತುಂಬ ಎಂಜಾಯ್ ಮಾಡಿದೆ, ಹಾಗೂ ಒಂದು ಒಳ್ಳೆ ಟ್ರೆಕ್ನ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ ಹೊಸ ದಿನ. ಇನ್ನಷ್ಟು ಟ್ರಾವೆಲ್ ಅಪ್ಡೇಟ್ಸ್ಗೆ ಸೋಲೋ ಪಾಸ್ಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.